ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಜಿ ಕೆ ಗುರು 54 ಯೂಟ್ಯೂಬ್ ಚಾನಲ್ಗೆ. ನಾನು ಈ ವಿಡಿಯೋದಲ್ಲಿ ರಿಲೇ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕರೆದಿರುವ ಕಾನ್ಸ್ಟೇಬಲ್ ಮತ್ತು SI ನೇಮಕಾತಿಯ ಸ್ವಲ್ಪ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಈ ವಿಡಿಯೋ ಕೊನೆ ತನಕ ನೋಡಿ, ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನೋಡೋದಾಗ ನಿಮ್ಗೆ ಹೇಳಿರ್ತಕ್ಕಂಥ ವಿಡಿಯೋ ಶೇರ್ ಮಾಡಿದ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ. ಫ್ರೆಂಡ್ಸ್ ನಮಸ್ಕಾರ, ತಮಗೆಲ್ಲರೂ ಸ್ವಾಗತ ಕನ್ನಡ ಜಿ ಕೆ ಗುರು 54 ಯೂಟ್ಯೂಬ್ ಚಾನಲ್ಗೆ. ನಾನು ಈ ವಿಡಿಯೋದಲ್ಲಿ RPF ಕಾನ್ಸ್ಟೇಬಲ್ ಮತ್ತು SI ಪೋಸ್ಟ್ಗಳನ್ನು ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಆ ಅರ್ಜಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿ, ನಮಗೆ ಅರ್ಜಿಯನ್ನು ಹಾಕಲು ತಮಗೆ ಏನು ಅರ್ಹತೆ ಬೇಕು, ಮತ್ತು ಪರೀಕ್ಷೆಯ ಪಠ್ಯಕ್ರಮ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಬರೀ ಮೊದಲನಾಗಿ ಏನಂತ ನೋಡೋಣ. ಮೊದಲನೇದಾಗಿ ಅಪ್ಲಿಕೇಶನ್ನು ಅರ್ಜಿಯನ್ನು 1/6/2018 ತಾರೀಕಂದು ಓಪನ್ ಆಗುತ್ತೆ. ಓಪನ್ ಆಗಿ 30/6/2018 ತಾರೀಕಂದು ರಾತ್ರಿ 11:59 ಈ ಅಪ್ಲಿಕೇಶನನ್ನು ಕ್ಲೋಸ್ ಆಗುತ್ತೆ. ಹಾಗೆ ನೋಡಿದ್ರೆ ಡೇಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ. ಇದು ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ. ಇನ್ನು ಮುಂದೆ ನೋಡಿದ್ರೆ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ನು, ಕ್ಯಾಂಡಿಡೇಟ್ ಕಂಪಲ್ಸರಿ ನೀವು 30/6/2018 ತಾರೀಕಂದು ರಾತ್ರಿ 11:59 ಒಳಗಡೆ ನೀವು ಅಪ್ಲಿಕೇಶನ್ ತುಂಬಬೇಕು. ಅದ ನಂತರ ನೀವು ಅಪ್ಲಿಕೇಶನ್ ತುಂಬಿದರೆ ಎಲಿಜಿಬಲ್ ಆಗೋದಿಲ್ಲ. ಮತ್ತು ಎರಡನೇದಾಗಿ, ನೀವು ಯಾರಾದರೂ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದರೆ ಇದಕ್ಕೆ ನೀವು ಎಲಿಜಿಬಲ್ ಆಗೋದಿಲ್ಲ, ನಾನ್ ಎಲಿಜಿಬಲ್ ಆಗ್ತೀರಿ. ಹಾಗೆ ನೆಕ್ಸ್ಟು ಕಂಪಲ್ಸರಿ ಎಕ್ಸಾಮ್ ನೀವು ಅಪ್ಲಿಕೇಶನ್ನು ಇಂಗ್ಲೀಷ್ನಲ್ಲೇ ತುಂಬಬೇಕು, ಮತ್ತು ಬೇರೆ ಯಾವುದೇ ಭಾಷೆಯಲ್ಲೂ ತುಂಬಲು ಅನುಮತಿ ಇಲ್ಲ. ನೆಕ್ಸ್ಟು ವೆಕೆನ್ಸೀಸ್ ನೋಡಿದ್ರೆ, ವೆಕೆನ್ಸಿಗಳು ಜೂನಲ್ ವೈಸ್ ಎಕ್ಸಾಮ್ಗಳು ವೆಕೆನ್ಸಿಯನ್ನು ಕರೆದಿದ್ದಾರೆ. ಜೂನಲ್ ಇಲ್ಲದೆ ಸೌತ್ ಸೌತರ್ನ್ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ, ಇಲ್ಲನೂ ಇಲ್ಲಿ ನಾರ್ತ್ ವೆಸ್ಟರ್ನ್ ರೈಲ್ವೆ ಇಲ್ಲನೂ ಇಲ್ಲಿ ಕರೆದಿದ್ದಾನೆ ನೋಡಿರಿ ನೀವು. ಟೋಟಲಾಗಿ ಮೇಲ್ ಕೆನಡಿಗೆ ಕಾನ್ಸ್ಟೇಬಲ್ಲು, ಅದರ್ಸಲ್ಲಿ 300/137 ಪೋಸ್ಟ್ಗಳನ್ನು ಕರೆದಿದ್ದಾನೆ, ಮತ್ತು SCಯಲ್ಲಿ ಮೇಲ್ ಕೆನಡಿಗೆ 531 ಪೋಸ್ಟ್ಗಳನ್ನು ಕರೆದಿದ್ದಾನೆ. ಹೀಗೆ ST ಅವರಿಗೆ ಮೇಲ್ ಕೆನಡಿಯಲ್ಲಿ ಕಾನ್ಸ್ಟೇಬಲ್ಗೆ 284 ಪೋಸ್ಟು, OBCರಿಗೆ 451 ಪೋಸ್ಟು. ಟೋಟಲಾಗಿ ಕಾನ್ಸ್ಟೇಬಲ್ ಮೇಲ್ ಕೆನಡಿಗಳಿಗೆ 4,403 ಪೋಸ್ಟ್ಗಳನ್ನು ಕರೆದಿದ್ದಾನೆ. ನಾ ಫಿಮೇಲ್ ಪೋಸ್ಟ್ ನೋಡಿದ್ರೆ ಕಾನ್ಸ್ಟೇಬಲು ಅದರ್ಸ್ ಅವರಿಗೆ 2,599, ಮತ್ತು ಎಸ್ ಸಿಯವರಿಗೆ 565, ST ಅವರಿಗೆ 320 ಪೋಸ್ಟು, ಹಾಗೆ OBCರಿಗೆ 732 ಪೋಸ್ಟು. ಟೋಟಲ್ ಕಾನ್ಸ್ಟೇಬಲ್ ಫಿಮೇಲ್ ಅಭ್ಯರ್ಥಿಗಳಿಗೆ 4,216 ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾನೆ. ಇನ್ನು ಮುಂದಡೆ ನೋಡಿದರೆ SI ವೇಕೆನ್ಸೀಸ್ ನೋಡೋಣ. SI ವೇಕೆನ್ಸಿ ಇದರಲ್ಲಿ SIಲ್ಲೂ ಜೂನಲ್ ರೈಲ್ವೇಸ್ ಅಂದರೆ ರೈಲ್ವೆ ವಲಯಗಳ ಮುಖಾಂತರ ಅರ್ಜಿಗಳನ್ನು ಕರೆದಿದ್ದಾನೆ. ಸೌತರ್ನ್ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ, ನಾರ್ತ್ ಈಸ್ಟರ್ನ್ ರೈಲ್ವೆ, ನಾರ್ತರ್ನ್ ರೈಲ್ವೆ ಇಲ್ಲೆಲ್ಲ ಕರೆದಿದ್ದಾನೆ. ಹಾಗೆ ಇಲ್ಲಿ ನೋಡಿದ್ರೆ ಟೋಟಲ್ ಮೇಲ್ ಕ್ಯಾಂಡಿಡೇಟಲ್ಲಿ ಅದರ್ಸಲ್ಲಿ SI ಪೋಸ್ಟು 454 ಪೋಸ್ಟ್ ಇದೆ, SCಯಲ್ಲಿ 124 ಪೋಸ್ಟ್ ಇದೆ, ST ಯಲ್ಲಿ 69 ಪೋಸ್ಟ್ಗಳಿದೆ, ಹಾಗೆ OBCಯಲ್ಲಿ 172 ಪೋಸ್ಟ್ಗಳಿದೆ. SI ಮೇಲ್ ಕ್ಯಾಂಡಿಡೇಟ್ಗಳಲ್ಲಿ ಟೋಟಲಾಗಿ SI ಮೇಲ್ ಅಭ್ಯರ್ಥಿಗಳಿಗೆ 819 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇನ್ನು ಫಿಮೇಲ್ ನೋಡಿದ್ರೆ ಅದರ್ಸಲ್ಲಿ 157 ಪೋಸ್ಟ್ಗಳಿದೆ, SCಯಲ್ಲಿ 50 ಪೋಸ್ಟ್ ಇದೆ, ಹಾಗೆ ST ಯಲ್ಲಿ 28 ಪೋಸ್ಟ್ ಇದೆ, OBCಯಲ್ಲಿ 66 ಪೋಸ್ಟ್ ಇದೆ. ಟೋಟಲಾಗಿ ನೋಡಿದ್ರೆ 301 ಫಿಮೇಲ್ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಭರ್ತಿ ಮಾಡಲು ಕರೆದಿದ್ದಾನೆ. ನೆಕ್ಸ್ಟು ಎಲಿಜಿಬಿಲಿಟಿ ನೋಡಿದ್ರೆ, ನೀವು ಇಂಡಿಯನ್ ಸಿಟಿಜನ್ನ ಹೊಂದಿರಬೇಕು, ನೀವು ಕ್ಯಾಂಡಿಡೇಟ್ ಕಂಪಲ್ಸರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಕಾನ್ಸ್ಟೇಬಲ್ಗೆ SSLC ಅಥವಾ ಮ್ಯಾಟ್ರಿಕ್ ನೀವು ಮಾನ್ಯತೆ ಪಡೆದ್ರೆ ಬೋರ್ಡ್ನಿಂದ ಸರ್ಟಿಫಿಕೇಟನ್ನು ಪಡೆದಿರಬೇಕು, ಮತ್ತು ಮಿನಿಮಮ್ ವಯಸ್ಸು 18, ಮ್ಯಾಕ್ಸಿಮಮ್ ವಯಸ್ಸು 25 ಆಗಿದೆ. SI ಫಿಸಿಕಲ್ ನೋಡಿದ್ರೆ ಸಬ್ ಇನ್ಸ್ಪೆಕ್ಟರ್ ಫೀಸ್ಗಳು ನೋಡಿದ್ರೆ ಯಾವುದೇ ಯೂನಿವರ್ಸಿಟಿಯಿಂದ ಪದವಿ ಪಡೆದಿರಬೇಕು, ಮತ್ತು ಆತನ ವಯಸ್ಸು ಮಿನಿಮಮ್ 20-25 ಆಗಿದೆ. ಇನ್ನು ನೆಕ್ಸ್ಟು ಹಾಗೆ ಫಿಸಿಕಲ್ದು ಇನ್ನೂ ಸ್ವಲ್ಪ ಇಲ್ಲಿ ನೋಡಿ,
ಹೈಟು ಒ ಬಿ ಸಿ ಮತ್ತು ಅದರ್ಸ್ ಅವರಿಗೆ ಮೇಲ್ದವರಿಗೆ 165 ಹೈಟ್ ಕೇಳಿದ್ದಾನೆ, ಮತ್ತು ಒ ಬಿ ಸಿ ಅದರ್ಸ್ ಅವರಿಗೆ ಫಿಮೇಲ್ ಅಭ್ಯರ್ಥಿಗಳಿಗೆ 157 ಹೈಟ್ ಇಟ್ಟಿದ್ದಾನೆ. ಇನ್ನು ಮೇಲ್ದವರಿಗೆ ಜಸ್ಟ್ ಓನ್ಲಿ ಮೇಲ್ದವರಿಗೆ ಮಾತ್ರ ಇದೆ. ನಾರ್ಮಲಾಗಿ ಅದು ಒ ಬಿ ಸಿ ಮತ್ತು ಅದರ್ಸ್ ಅವರಿಗೆ 80 ಇರಬೇಕು, ಮತ್ತು ಎಕ್ಸ್ಪ್ಲೇನ್ ಮಾಡಿದ್ರೆ 85 ಆಗಿರಬೇಕು. ಇನ್ನು ಎಸ್ ಸಿ ಎಸ್ ಟಿದವರಿಗೆ ನೋಡಿದ್ರೆ, ಎಸ್ ಸಿ ಎಸ್ ಟಿದವರಿಗೆ ನೋಡಿದ್ರೆ ಹೈಟು 160, ಮತ್ತು ಫಿಮೇಲ್ದವರಿಗೆ 152. ಹಾಗೆ ಜಸ್ಟು 76.2 ಎಕ್ಸ್ಪ್ಲೇನ್ ಮಾಡಿದರೆ 81.2 ಆಗಬೇಕು. ಇನ್ನು ಗುರ್ಖಾ ಮರಾಠ ಡೋಗ್ರಾದವರಿಗೆಲ್ಲ ಹೈಟು 163 ಮೇಲು, ಫಿಮೇಲ್ 155. ನಾರ್ಮಲಿ ಜಸ್ಟು 80 ಇರಬೇಕು, ಎಕ್ಸ್ಪ್ಲೇನ್ ಮಾಡಿದರೆ 85 ಇರಬೇಕು. ಇನ್ನು ಸ್ವಲ್ಪ ಫಿಸಿಕಲ್ದ ನೋಡೋಣ. ಇದರಲ್ಲಿ ಫಿಸಿಕಲ್ ನೋಡಿ, ಮೇಲ್ದೊರೆಗೆ ಕಾನ್ಸ್ಟೇಬಲು ಎಸ್ ಐ ಮತ್ತು ಕಾನ್ಸ್ಟೇಬಲ್ ಸೇಮ್ ಅದೇ. ಮೇಲ್ದೊರೆಗೆ 1600 ಮೀಟರ್ ರನ್ನಿಂಗ್ ಅದೇ, 5 ನಿಮಿಷದ 45 ಸೆಕೆಂಡಲ್ಲಿ ಓಡಬೇಕು. ಹಾಗೆ ಲಾಂಗ್ ಜಂಪು 14 ಫೀಟ, ಹಾಗೆ ಹೈ ಜಂಪು 4 ಫೀಟ್ ಅದೇ. ಇನ್ನು ಕಾನ್ಸ್ಟೇಬಲ್ ಫಿಮೇಲ್ದವ್ರಿಗೆ ನೋಡಿದ್ರೆ 800 ಮೀಟರ್ ರನ್ನಿಂಗು, 3 ನಿಮಿಷದ 40 ಸೆಕೆಂಡಲ್ಲಿ ಓಡಬೇಕು. ಮತ್ತು ಲಾಂಗ್ ಜಂಪ್ 9 ಫೀಟ, ಮತ್ತು ಹೈ ಜಂಪು 3 ಫೀಟ. ಇನ್ನು ಎಕ್ಸಾಮ್ ಫೀಸ್ ನೋಡಿದ್ರೆ ಅದರ್ಸ ಮತ್ತು ಒ ಬಿ ಸಿದವರಿಗೆ 500 ರೂಪಾಯಿ ಇಟ್ಟಿದ್ದಾನೆ. ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 250 ರೂಪಾಯಿ ಇಟ್ಟಿದ್ದಾನೆ. ಇನ್ನು ಫೀ ಮೂಡ್ ನೋಡಿದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅದೇ. ಆನ್ಲೈನಲ್ಲಿ ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಇದ್ದರೆ ಅಲ್ಲಿ ಕೂಡ ನೀವು ಫೀಸನ್ನು ಪೇ ಮಾಡ್ಬೋದು. ಇನ್ನು ಆಫ್ಲೈನ್ ಮುಖಾಂತರ ಅಂದರೆ ಎಸ್ ಪಿ ಐ ಚಾನಲ್ ಮುಖಾಂತರ ಮತ್ತು ಪೋಸ್ಟ್ ಆಫೀಸ್ ಚಾನಲ್ ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು. ಇನ್ನು ಸೆಲೆಕ್ಷನ್ ಪ್ರೊಸೀಜ್ ಏನಪ್ಪ ಅಂದರೆ, 4 ಥರ ಸೆಲೆಕ್ಷನ್, 4 ರೌಂಡ್ ನಡೆಯುತ್ತೆ ಸೆಲೆಕ್ಷನಲ್ಲಿ. ಒಂದನೇದಾಗಿ ಮೊದಲನೇ ಕಂಪ್ಯೂಟರ್ ಬೇಸಡ್ ಟೆಸ್ಟ್ ನಡೆಯುತ್ತೆ, ಅದರ ನಂತರ ಫಿಸಿಕಲ್ ಎಲಿಜಿಬಿಲಿಟಿ ಟೆಸ್ಟ್ ಕರೀತಾರೆ, ಅದರ ನಂತರ ಮೆಡಿಕಲ್ ಟೆಸ್ಟ್ ಕರಿತಾನೆ, ಅದರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತಾನೆ. ಇವು 4 ರೌಂಡ್ ಮುಗಿದ್ಬೇಕು ತಮಗೆ ಆರ್ಡರ್ ಕಾಪಿ ಬರುತ್ತೆ ಸೆಲೆಕ್ಷನ್ದು. ಇನ್ನು ಎಕ್ಸಾಮ್ ಪ್ರೊಸೀಜ್ ನೋಡಿದ್ರೆ, ಟೋಟಲಾಗಿ ಎಕ್ಸಾಮು 15 ಭಾಷೆಯಲ್ಲಿ ಇದೆ. 15 ಭಾಷೆಯಲ್ಲಿ ಎಕ್ಸಾಮ್ ಇಟ್ಟಿದ್ದಾನೆ, ಅದರಲ್ಲಿ ಕನ್ನಡ ಕೂಡ ಅದೇ. ಇನ್ನು ಕಾನ್ಸ್ಟೇಬಲ್ ಎಕ್ಸಾಮು 10th ಲೆವೆಲ್ ಇರುತ್ತೆ. ಇನ್ನು ಎಸ್ ಐ ಸ್ವಲ್ಪ ಡಿಗ್ರಿ ಲೆವೆಲ್ ಕೂಡ ಇರುತ್ತೆ. ಎಸ್ ಐ 10th ಪ್ಲಸ್ ಡಿಗ್ರಿ ಲೆವೆಲ್ ತನಕ ಎಸ್ ಐ ಎಕ್ಸಾಮ್ ಇರುತ್ತೆ. ಇನ್ನು ಹಾಗೆ ನೆಗೆಟಿವ್ ಮಾರ್ಕರ್ಸ್ ಕೂಡ ಅದೇ, ಅದಕ್ಕೆ 1/3 ನೆಗೆಟಿವ್ ಮಾರ್ಕರ್ಸ್ ಅದೇ. ಇನ್ನು ಟೋಟಲ್ ಡ್ಯೂರೇಷನ್ನು 90 ನಿಮಿಷ, ಮತ್ತು ನಂಬರ್ ಆಫ್ ಕ್ವೆಶನ್ಸು 120, ಹಾಗೆ 120 ಮಾರ್ಕ್ಸು. ಸಿಲೆಬಸ್ ನೋಡಿದ್ರೆ ಜನರಲ್ ಲೆವೆಲ್ಸ್ನಲ್ಲಿ ಎಕನಾಮಿಕ್ಸ್, ಜಾಗ್ರಫಿ, ಪೊಲಿಟಿಕಲು, ಹಿಸ್ಟ್ರಿ, ಆರ್ಟ್ ಕಲ್ಚರ್, ಹಾಗೆ ಸ್ಪೋರ್ಟ್ಸ್, ಕರೆಂಟ್ ಅಫೇರ್ಸು, ಮತ್ತು ಯಾವುದಾದ್ರೂ ನಮ್ಮ ಸುತ್ತಮುತ್ತ ಸ್ಟೇಟ್ಗಳದ್ದು ಇಲೆಕ್ಷನು, ಮತ್ತು ಯಾರು ಗವರ್ನರ್ ಏನು ಹೊಸದಾಗಿ ಬಂದಿದ್ದಾರೆ ಅವೆಲ್ಲನೂ ನೋಡ್ಕೋಬೇಕು. ಮತ್ತು ಯಾರು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೇನು, ಯಾವ್ದಾದ್ರು ಹೊಸದಾಗಿ ಬುಕ್ ರಿಲೀಸ್ ಆಗ್ಯಾವನು ಅವೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಇನ್ನು ಅರ್ಥಮೆಟಿಕ್, ಅರ್ಥಮೆಟಿಕ್ ನೋಡಿಲಿ ಕ್ವೆಶನ್ ನಂಬರ್ ಸಿಸ್ಟಮ್ಸ್, ಹೋಲ್ ನಂಬರ್ಸ್, ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್, ಹೀಗೆ ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪ್ಷನ್ಸ್, ಪರ್ಸೆಂಟೇಜ್ ರೇಷ್ಯೋ, ಇನ್ನು ಪ್ರಿಪ್ರೇಷನ್, ಎವರೇಜ್, ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಹಾಗೆ ಡಿಸ್ಕೌಂಟು, ಯೂಸ್ ಆಫ್ ಟೇಬಲ್ ಗ್ರಾಫ್ ಅಂದರೆ ಟೇಬಲ್ ಗ್ರಾಫ್ನ ಡಿ ಐ ಕ್ವೆಶನ್ಸ್ಗಳು ಬರ್ತವೆ ಇದರಲ್ಲಿ, ನಿಮ್ಮ ಇನ್ಸ್ಟಿಟ್ಯೂಷನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ರೇಷನ್ ಪ್ರಿಪ್ರೇಷನ್, ಇವೆಲ್ಲ ಮೇಲೆ ಕ್ವೆಶನ್ ಕೇಳ್ತಾನೆ. ಈ ಸಬ್ಜೆಕ್ಟಿಗೆ ಅತ್ಯಂತ ಮುಖ್ಯವಾದ ಅಂದರೆ ಅರಿಯನ್ ಪಬ್ಲಿಕೇಷನ್ ಒಂದು ಅರ್ಥಮೆಟಿಕ್ ಚಾಪ್ಟರ್ ವೈಸ್ ಬುಕ್ ಬರುತ್ತೆ, ಅದು ಯೂಸ್ ಮಾಡಿ ತುಂಬ ಯೂಸ್ ಆಗುತ್ತೆ ಎಕ್ಸಾಮ್ಗೆ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಇರೋ ರೀಸನಿಂಗ್ ಇದು, ಇದು ಕೂಡ 35 ಮಾರ್ಕ್ಸ್ಲಿ ಕೇಳ್ತಾನೆ. ಈ ವರ್ಬಲು, ನಾನ್ ವರ್ಬಲು, ವರ್ಬಲ್ ಆ್ಯಂಡ್ ಫಿಗರ್ದು, ಹಾಗೆ ನಂಬರ್ ಸಿರೀಸು, ಕೋಡಿಂಗ್, ಡಿ ಕೋಡಿಂಗು, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸಿಲಾಜಿಕ್ ಇವೆಲ್ಲನೂ ಕೇಳ್ತಾನೆ ಇದರಲ್ಲಿ.
ಫ್ರೆಂಡ್ಸ್, ಇನ್ನು ಪ್ರಿವ್ಯೂ ಇಯರ್ ಕಟ್ ಆಫ್ ನೋಡಿದ್ರೆ ರಿಸಿಂಗ್ನಲ್ಲಿ ಟೋಟಲ್ ಮಾರ್ಕ್ಸ್ 35, ನಂಬರ್ ಆಫ್ ಕ್ವೆಶನ್ಸು 35, ಇನ್ನು ಕಟ್ ಆಫು ಲಾಸ್ಟ್ ಇಯರಲ್ಲಿ 25 ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು. ಅಂದರೆ 35 ಮಾರ್ಕ್ಸಿಗೆ 25 ಮಾರ್ಕ್ಸ್ ಲಾಸ್ಟಿಗೆ ಕಟ್ ಆಫ್ ಬಂದು ನಿಂತಿದ್ದು 25ಗೆ. ಇನ್ನು ನೆಕ್ಸ್ಟ್ ನಾವು ಎಕ್ಸೆಪ್ಟ್ ಮಾಡಬೇಕಾಗಿದ್ದು ಅಂದರೆ ಮ್ಯಾಕ್ಸಿಮಮ್ 30 ಆದರೆ ಒದ್ದಾಡಿ ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ಲಾಸ್ಟ್ ಇಯರ್ ಮೊದಲೆಲ್ಲ ಆಫ್ಲೈನ್ ಎಕ್ಸಾಮ್ ಇತ್ತು, ಪೇಪರಲ್ಲಿ ಎಕ್ಸಾಮ್ ಇತ್ತು, ಬಿಡಿಸೋಕ್ಕೆ ತುಂಬ ಈಸಿ ಆಗ್ತಿತ್ತು. ಆದರೆ ಈಗ ಆಗಂಗಿಲ್ಲ, ಕಂಪ್ಯೂಟರ್ ಬೇಸಿಕ್ ಅಷ್ಟು ಇದೆ, ಬಿಡಿಸೋಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಅಷ್ಟೇ ಹಿಡಿದ್ರು ಮ್ಯಾಕ್ಸಿಮಮ್ 30 ಮೇಲೆ ಹೋಗಕ್ಕೆ ಸಾಧ್ಯವಿಲ್ಲ. ಹಾಗಾಗಿ 30, ಇನ್ನು ಅರ್ಥಮೆಟಿಕ್ ನೋಡಿದ್ರೆ 35 ನಂಬರ್ ಆಫ್ ಮಾರ್ಕ್ಸು, ನಂಬರ್ ಆಫ್ ಕ್ವೆಶನ್ಸು 35, ಇನ್ನು ಕಟ್ ಆಫ್ ಲಾಸ್ಟ್ ಇಯರ್ ನೋಡಿದ್ರೆ 20. ಅಂದರೆ 15 ಮಾರ್ಕ್ಸ್ ಕೆಳಗಡೆ ನಿಂತದೆ ನೋಡಿ, ಟೋಟಲ್ 35ಕ್ಕೆ 20 ಇರ್ತದೆ. ಅಂದರೆ ಈ ಥರ ಮ್ಯಾಕ್ಸಿಮಮ್ ಹಿಡಿದ್ರು 25. ಈಗ ಲಾಸ್ಟ್ ಇಯರ್ ಅಂದರೆ ಯಾಕಂದರೆ ಲಾಸ್ಟ್ ಇಯರ್ ಆಫ್ಲೈನ್ ಎಕ್ಸಾಮ್ ಇದ್ದರೂ ಕೂಡ 20ಗೆ ಕಟ್ ಆಫ್ ನಿಂತಿದೆ ಅರ್ಥಮ್ಯಾಟಿಕಿಂದು. ಈ ಥರ ಆನ್ಲೈನ್ ಎಕ್ಸಾಮ್ ಇದೆ, ಆಫ್ಲೈನ್ ಮತ್ತು ಆನ್ಲೈನ್ ಎಕ್ಸಾಮ್ಗೆ ತುಂಬ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ಈ ಥರ ಮ್ಯಾಕ್ಸಿಮಮ್ ಹೊಡೆದ್ರೆ 25 ಮಾರ್ಕ್ಸಿಗೆ ಕಟ್ ಆಫ್ ನಿಂದಿರ್ಬೋದು ಅರ್ಥಮೆಟಿಕ್ನಲ್ಲಿ. ಇನ್ನು ಜನರಲ್ ಅವೇರ್ನೆಸ್ ನೋಡಿದ್ರೆ ನಂಬರ್ ಆಫ್ ಮಾರ್ಕ್ಸು 50, ಪರ್ಸೆಂಟ್ 50, ಇನ್ನು ಕಟ್ ಆಫ್ ನಿಂತಿದ್ದು ನೋಡಿ ಅರ್ಧಕ್ಕರ್ಧ ಜನರಲ್ ಅವೇರ್ನೆಸ್ನಲ್ಲಿ ಕಟ್ ಆಫ್ ನಿಂತಿದೆ. ಎಷ್ಟಕ್ಕಂದರೆ 23ಕ್ಕೆ ನಿಂತಿದೆ ನೋಡಿ. ಆಫ್ಲೈನ್ ಎಕ್ಸಾಮ್ನಲ್ಲಿ ಇದ್ದಾಕ್ರೆ ಜನರಲ್ ಅವೇರ್ನೆಸ್ 23ಕ್ಕೆ ನಿಂತಿದೆ, ಇನ್ನು ಆನ್ಲೈನ್ ಇದ್ದಾಕ್ರೆ ಮ್ಯಾಕ್ಸಿಮಮ್ ಎಷ್ಟಕ್ಕೆ ನಿಂದಿರ್ಬೋದು. ಮ್ಯಾಕ್ಸಿಮಮ್ 30 ಆದರೆ ಭಾಳ ಇತ್ತು. ಯಾಕಂದರೆ ಆನ್ಲೈನ್ ಆಫ್ಲೈನ್ ಎಕ್ಸಾಮ್ಗೆ ಭಾಳ ಡಿಫ್ರೆಂಟ್ ಇರುತ್ತೆ. ಆಫ್ಲೈನ್ ಎಕ್ಸಾಮಲ್ಲಿ ನಮ್ಮೆಲ್ಲ ನಮ್ಮ ಕಣ್ಣು ಮುಂದಿರುತ್ತೆ ಪರ್ಸೆಂಟ್, ಬಟ್ ಆನ್ಲೈನ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮಲ್ಲಿ ಹಾಗಿಲ್ಲ. ಒಂದು ಕ್ವಶನ್ ಆದ ನಂತರ ಇನ್ನೊಂದು ಕ್ವಶನ್ ಬರುತ್ತೆ. ಹೀಗಾಗಿ ಆನ್ಲೈನ್ ಎಕ್ಸಾಮ್ ಬಿಟ್ಟರೆ ಕಷ್ಟ ಆಗಿದೆ ಸ್ವಲ್ಪ. ಆಫ್ಲೈನ್ ಎಕ್ಸಾಮ್ ಇದ್ದರೆ ನಾವು ಬಡ ಬಡ ತೆಗೆದು ನೋಡ್ಬೋದು, ನಮ್ಗೆ ಯಾವ ಕ್ವಶನ್ ಬರುತ್ತೆ ಆ ಕ್ವಶನ್ ಬಿಡಿಸ್ಬೋದು. ಬಟ್ ಆನ್ಲೈನ್ ಎಕ್ಸಾಮಲ್ಲಿ ಹಾಗಿರೋದಿಲ್ಲ, ಒಂದು ಕ್ವಶನ್ ನಂತರ ಮತ್ತೊಂದು ಕ್ವಶನ್ ಬರುತ್ತೆ. ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ನಾವು ಟಚ್ ಮಾಡಿದ ಸೈಡಿಗೆ ಇರುತ್ತೆ, ಇಲ್ಲಿ ಸೈಡಿಗೆಲ್ಲ ನಂಬರ್ ಆಫ್ ಕ್ವಶನ್ಸ್ ನಾವು ಟಚ್ ಮಾಡಿದ ನಂಬರ್ ಇರುತ್ತೆ. ನಾವು ಯಾವ ನಂಬರ್ಗೆ ಯಾವ ಕ್ವಶನ್ಸ್ಗೆ ಟಚ್ ಮಾಡಿದ್ದೆ ಅದರಲ್ಲೇ ಸೈಡಿಗೆ ಇರುತ್ತೆ. ಹೀಗಾಗಿ ಓನ್ಲಿ ಕ್ವಶನ್ಸ್ ಒಂದೊಂದು ಕ್ವಶನಲ್ಲಿ ಡಿಸ್ಪ್ಲೇ ಆಗೋದ್ರಿಂದ ಆನ್ಲೈನ್ ಎಕ್ಸಾಮ್ ಬಿಡಿಸೋದು ಕ್ರಾಸ್ ಆಗುತ್ತೆ. ಹಾಗೆ ಕಟ್ ಆಫು ಕೂಡ ನಿಂದಿರೋದು ಆದಷ್ಟು ಕಡಿಮೆನೇ ನಿಂದಿರ್ಬೋದು, ಮತ್ತು ಜಾಸ್ತಿ 30ಕ್ಕಿಂತ ಒಳಗಡೆ ನಿಂದಿರುತ್ತೆ, ಜಾಸ್ತಿ ನಿಂದಿರೋಕ್ಕಾಗಲ್ಲ. ನೀವು ಟೋಟಲ್ ನೋಡಿದ್ರೆ 120 ಮಾರ್ಕ್ಸು, 125 ಕ್ವೆಶನ್ಸು, 90 ನಿಮಿಷ, ಇನ್ನು ಲಾಸ್ಟ್ ಇಯರ್ 68ಕ್ಕೆ ನಿಂತಿದೆ. ಈ ಥರ 85 ಅಂತ ನಾವು ಹಿಡಿಬೋದು, ಆದರೆ 85 ಹೋಗೋದಿಲ್ಲ. ಆದರೆ 85 ಹಿಡಿಯೋಣ, ಬಟ್ 85 ಒಳಗಡೆ ಕಟ್ ಆಫ್ ನಿಂದಿರುತ್ತೆ. ಯಾಕೆಂದರೆ ಆಫ್ಲೈನ್ ಎಕ್ಸಾಮ್ ಇಲ್ಲ, ಆನ್ಲೈನ್ ಎಕ್ಸಾಮ್ ಇದೆ. ಹಾಗಾಗಿ 85 ಒಳಗಡೆ ನಿಂದಿರುತ್ತೆ, 85 ಮೇಲೆ ಹೋಗೋದಿಲ್ಲ. ಓಕೆ ಫ್ರೆಂಡ್, ನೀವು ಮುಂದೆ ನೋಡೋಣ. ಇನ್ನು ಅಪ್ಲಿಕೇಶನ್ ಹ್ಯಾಂಗೆ ಅಪ್ಲೈ ಮಾಡೋದಪ್ಪ ಅಂತ ತಿಳ್ಕೊತಿದ್ದಾರೆ. ಇಲ್ಲದೆ ನೋಡಿ ಲಿಂಕು, ಈ ಲಿಂಕನ್ನು ಹೋಗಿ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಡೈರೆಕ್ಟ್ ಹೋಮ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಮಗೆ ವಿಡಿಯೋ ಎಕ್ಸ್ಟ್ರಾ ಅಂತ ತಿಳ್ಕೊತೀನಿ. ನಿಮ್ಗೆ ಹೇಳ್ತಿರೋ ವಿಡಿಯೋ ಶೇರ್ ಮಾಡಿದ ಹೇಳ್ತಾ ನಮಸ್ಕಾರ.